ಸೂಪರ್ ಆಗಿದೆ. ಹಾ ಸೂಪರ್ ಚೆನ್ನಾಗಿದೆ. ಹಾ ಮೂವಿ ಬಗ್ಗೆ ಚೆನ್ನಾಗಿದೆ. ಮೂವಿ ಬಗ್ಗೆ ಮೂವಿ ಮಾತ್ರ ಎಕ್ಸಲೆಂಟು. ಸೂಪರ್ ಚೆನ್ನಾಗೈತೆ ನೋಡ್ಬೋದು. ಏನಾಗೈತೆ ಜಾಸ್ತಿ ಉಪೇನ್ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಮೋಶನ್ ಉಪೇನ್ ಡೈರೆಕ್ಷನ್ ಅನ್ಸುತ್ತೆ. ಎರಡನೇ ಪಾರ್ಟು ಬಂದ್ರೆ ಇನ್ನೂ ಸೂಪರ್ ಬರುತ್ತೆ. ಎಲ್ಲರೂ ಹೀರೋಗಳಿರೋದಕ್ಕೆ ತುಂಬಾ ಆಶ್ಚರ್ಯ ಆಗುತ್ತೆ. ಚೆನ್ನಾಗಿದೆ ಫಿಲಂ. ಏನ್ ಗುರಿ ಇದು ಅವನ ಪಿಕ್ಚರ ತಲೆ ಕೆಟ್ಟೋಗ್ಬಿಡ್ತೈತೆ. ಇಂಥ ಪಿಕ್ಚರ್ ನಮ್ಮ ಕರ್ನಾಟಕಕ್ಕೆ ಬರಬೇಕು. ಜೈ ಉಪೇಂದ್ರ, ಜೈ ಸುದೀಪ್, ಜೈ ಶಿವ ರಾಜ್ಕುಮಾರ್. ಹಾ ಎಲ್ಲರೂ ಕೂಡಿದ್ದಾರೆ. ಮಾಜಾ ಸಕ್ಕಾದಾಗಿದೆ ಕಬ್ಜಾ. ಸೂಪರ್ ಆಗಿ ಆಚಂದ್ರಕ್ಕೆ ಒಂದು ಧನ್ಯವಾದಗಳು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಒಳ್ಳೆ ಡೈರೆಕ್ಟರ್ ಉಟ್ಕೊಂಡಿರಲಿಲ್ಲ. ಅವ್ರ ಧನ್ಯವಾದಗಳು ಆರ್ಚಂದ್ರಿಗೆ. ಇನ್ನು ಒಳ್ಳೇದಾಗ್ಲಿ, ಮುಂದೆ ಇನ್ನು ಚೆನ್ನಾಗಿ ಬೆಳೀಲಿ ಅವರು. ಕರ್ನಾಟಕದ ಗಂಡು ಆರ್ಚಂದ್ರು. ಮೂವಿ ಮಸ್ತ್ ಇದೆ. ಬಟ್ ನೀವೇನೋ ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡೆಲ್ಲ ಬರಬಾರ್ದು. ಇರೋದೇ ಡಾರ್ಕ್ ಟೀಮ್ ತರ. ಆಮೇಲೆ ಇಲ್ಲಿ ಬಂದ್ಮೇಲೆ ನನ್ನ ಕಣ್ಣು ಬ್ಲಿಂಕ್ ಆಯ್ತು. ಎಲ್ಲಾ ಕೇಜ್ ಆಫ್ ತರ ಡಾರ್ಕು ಅದು ಇದು ಅನ್ಬಾರ್ದು. ಗ್ರ್ಯಾಂಡ್ ಏರಿಯಾ ಆಗಿ ವಿಜುವಲ್ ಎಫೆಕ್ಟ್ ನೋಡೋಂಗೆ ಇದ್ರೆ, ಸ್ಟೋರಿ ಅರ್ಥ ಮಾಡ್ಕೊಂಡಂಗೆ ಇದ್ರೆ ಮಾತ್ರ ಫಿಲಮ್ ನೋಡಿ. ಬೇಸಿಕಲಿ ಉಪ್ಪಿ ಅವ್ರ ಫಿಲಮ್. ಅದು ನೋಡೋ ಟ್ಯಾಲೆಂಟಲ್ಲಿ ನೋಡೋರ್ಗೆ ಮಾತ್ರ ಫಿಲಮ್ ಇಷ್ಟ ಆಗುತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ನನಗೆ ಇಷ್ಟ ಆಗಲಿಲ್ಲ, ಡಾರ್ಕ್ ಥೀಮು ನನಗೆ ಬ್ಲಿಂಕ್ ಆಯಿತು ಅಂದರೆ ಮಾತ್ರ ದಯವಿಟ್ಟು ಟ್ಯಾಗೇಸ್ಗೆ ಬರಬೇಡಿ. ಫಿಲಮ್ನ ಉಪ್ಪಿ ಅವ್ರ ರೇಂಜಲ್ಲಿ ನೋಡೋಂಗಿದ್ರೆ ಮಾತ್ರ ಬರ್ರಿ. ಆಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸು, ಮೂರು ಹೀರೋಸ್ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಎಲ್ಲರಿಗೂ ಏನೇನು ಬೇಕು ಎಲ್ಲ ಇದೆ. ಪಾರ್ಟ್ ಟು ಅಲ್ಲಿ ಇದೆ, ನಿಮಗೆಲ್ಲ ಇದೆ. ಒಂದೇ ತಟ್ಟೆಯಲ್ಲಿ ಕೊಟ್ಬಿಟ್ರೆ ಆಗೋಲ್ಲ. ಎರಡನೇದರಲ್ಲೂ ಇದೆ. ಅವ್ರದ್ದು ಶಿವಣ್ಣ ಅವ್ರದ್ದು ರೋಲೆಕ್ಸ್ ಥರ ಪಾರ್ಟು ಎಕ್ಸಲೆಂಟ್. ಪೇಷನ್ಸಿಂದ ನೋಡೋರಿಗೆ ಇಷ್ಟ ಆಗ್ಬೋದು. ಮಾಮೂಲಿ ಬೇರೆ ಥರ ತಿಳ್ಕೊಳೋರಿಗೆಲ್ಲ ವಿ ಡೋಂಟ್ ಕೇರ್ ಅಲ್ವಾ. ನಮ್ಮ ಫಿಲಮ್, ನಮ್ಮ ಕೆ ಎಫ್ ಇದು. ಡೆಫಿನೆಟ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಹಿಟ್. ಮಿಕ್ದವ್ರಿಗೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇನ್ನು ಇವ್ರಿಗೆ ಬಂದಿದ್ದಾರೆ. ಇವರು ಸೀರಿಯಸ್ಲಿ ಇವರು ಉಪ್ಪೆ ಫ್ಯಾನ್ ಆಗಲಿ. ನಾನು ಇವ್ರ ಹೆಸರು ನಮ್ಮ ಅಣ್ಣನೇ ಉಪ್ಪೆ ಅಂತ ಚೆಪ್ಪೊಬ್ರು. ಹಿಂಗ ನಾವು ಫಿಲಮ್ ನೋಡಿಲ್ಲ. ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರುತ್ತೆ ಅಂತ ನಮ್ಮ ಇದು. ಯಾಕಂದ್ರೆ ಉಪ್ಪಿ ಫ್ಯಾನ್, ಉಪ್ಪಿ ಇದು ಅಂತಂದ್ರೆ ಒಂದು ರೇಂಜ್ ಇರುತ್ತೆ. ನೋಡೋಣ. ಆರ್ಚಂದ್ರ ಅವ್ರ ಪ್ರೊಡಕ್ಷನ್ ಹೆಂಗೆ? ಆರ್ಚಂದ್ರ ಅವ್ರ ಪ್ರೊಡಕ್ಷನ್ ಹೇಳೋದು ನಾವೇನು ಬೇಕಿಲ್ಲ. ಆಗ್ಲಿಂದ ಅವ್ರು ಮಾಡ್ತಿರೋ ಇದೆ. ಬಟ್ ಇದೇನಂದ್ರೆ ಅವರು ಮಾಮೂಲಿ ನಮಗೆ ಗೊತ್ತಿರೋದು ಉಪೇಂದ್ರ ಅವ್ರ ಬಗ್ಗೆ ಗೊತ್ತಿರೋದು. ಇದು ಇದ್ದವನು ಅವ್ರನ್ನ ಪಕ್ಕ ಅರ್ಥ ಮಾಡ್ಕೊಂಡು ಆರ್ಚಂದ್ರ ಅವ್ರು ಡೆಫಿನೆಟ್ಲಿ ಎಲ್ಲ ತೊಗೊಂಡೋಗಿದ್ದಾರೆ. ಬಟ್ ಏನಂದ್ರೆ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಜಾಸ್ತಿ ಆ ಡಾರ್ಕ್ ಥೀಮ್ನ ಶೇಡೆಡ್ ವೈಸ್ ಆಗಿ ಕೊಟ್ಟಿದ್ದಾರೆ. ಅದೊಂದು ತುಂಬ ಡಿಸ್ಟರ್ಬೆನ್ಸ್ ಅನ್ಸು. ಅದು ಬಿಟ್ಟರೆ ಮಿಕ್ಕಿದೆಲ್ಲ. ಆಮೇಲೆ ಎಕ್ಸ್ಪೆಷಲಿ BGM ರವಿ ಬಸ್ರವರು ಮಸ್ತಾಗಿ BGM ಕೊಟ್ಟವ್ರೆ. ಡೆಫಿನೆಟ್ಲಿ ಈಸಿಯಾಗಿ ಕುತ್ಕೊಂಡು ಮಾಸ್ ಮಸಾಲ ಮೂವಿ ಎಂಜಾಯ್ ಮಾಡಿ. ನಮ್ಮ ಕನ್ನಡ ಫಿಲಮ್ಮು ಡೆಫಿನೆಟ್ಲಿ ಎಲ್ಲರೂ ನೋಡಿ ವಿಶ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಬ್ರೋ. ಯಾರು ನೆಗೆಟಿವ್ ಆಗಿ ಮಾತ್ರ ಟ್ರೈನ್ ಮಾಡಬೇಡಿ. ನಮ್ಮ ಕಡೆಯಿಂದ ಬಂದಿರೋ ಫಿಲಮ್, ನಮ್ಮ KF ಇದು. ನಾವೇ ನಮ್ಮ ಮನೆಯನ್ನು ಹಾಳು ಮಾಡಬಾರ್ದು. ಬಂದು ನೋಡಿ ಆಮೇಲೆ ಮಾತಾಡಿ. ನೋಡ್ದಿರಾನೆ ಯಾರ್ಯಾರು ಬರೋದು ಏನೇನೋ ಮಾತಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಬ್ರೋ.